ಕ್ರಿಸ್ತ ಏಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು ಈ ದಿನದ ಸತ್ಯವೇದ ಅಧ್ಯಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ ಒಂಬತ್ತು ಪುಟ ನೂರ ಅರವತ್ತ ಏಳರಿಂದ ನೂರ ಎಂಬತ್ತ ಆರರವರೆಗೆ ಏಸು ಕ್ರಿಸ್ತನ ಜೊತೆ ಆಡಳಿತಗಾರರು ಜೀಸಸ್ ಅಸೋಸಿಯೇಟ್ ರೂಲರ್ಸ್ ಏಸು ಕ್ರಿಸ್ತನ ಶಿಷ್ಯರು ತಮ್ಮ ಪ್ರೀತಿಯ ಸ್ವಾಮಿಯು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಎಂದು ಖಚಿತಪಡಿಸಿಕೊಂಡ ನಂತರ ಆತನು ತನ್ನ ತಂದೆಯ ಬಳಿಗೆ ಪುನಃ ಹೋಗುವುದಕ್ಕೆ ಮುಂಚೆ ಕೊನೆಯ ಬಾರಿ ಅವರಿಗಾಗಿ ದರ್ಶನ ಕೊಡುವಾಗ ಅವರು ಧೈರ್ಯದಿಂದ ಆತನ ರಾಜ್ಯದ ವಿಷಯವಾಗಿ ಆತನನ್ನು ವಿಚಾರಿಸಿದರು ಅವರು ಹೀಗೆ ಕೇಳಿದ್ದು ಸ್ವಾಭಾವಿಕವಾಗಿರುವುದು ಆತನು ಅವರಿಗೆ ಅನೇಕ ಸಾರಿ ಕಾಣಿಸಿಕೊಂಡಾಗ ರಾಜ್ಯದ ವಿಷಯವಾಗಿ ಮಾತನಾಡಿದ್ದನು ಮತ್ತು ಅವರು ಆತನು ದೊಡ್ಡ ಹರಸನಾಗಿ ರಾಜ್ಯಭಾರ ಮಾಡುವವನು ಎಂಬುದಾಗಿ ನಂಬಿದ್ದರು ಆತನು ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರವೂ ತನಗೆ ಕೊಡಲ್ಪಟ್ಟಿರುವುದಾಗಿ ಅವರಿಗೆ ತಿಳಿಸಿದ್ದನು ಮತ್ತು ಅವರು ಆತನು ಅಧಿಕಾರವನ್ನು ತನ್ನ ರಾಜ್ಯವನ್ನು ಸ್ಥಾಪಿಸಲು ಉಪಯೋಗಿಸಿಕೊಳ್ಳುವನೋ ಎಂಬುದಾಗಿ ಆಶ್ಚರ್ಯಪಟ್ಟು ಆತನನ್ನ ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ರಾಜ್ಯರಿಗೆ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಅಪೋಸ್ತರ ಕೃತ್ಯಗಳು ಒಂದನೇ ಅಧ್ಯಾಯ ಆರನೇ ವಾಕ್ಯ ಎಂಬುದಾಗಿ ಕೇಳಿದರು ಏಸು ಕ್ರಿಸ್ತನು ಈ ಪ್ರಶ್ನೆಗೆ ತನ್ನ ಶಿಷ್ಯರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ ತಂದೆಯ ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರುಸುಲೇಮಿನಲ್ಲಿಯೂ ಎಲ್ಲ ಯುದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದೇ ಅಪೋಸ್ತಲ ಕೃತ್ಯಗಳು ಒಂದನೇ ಅಧ್ಯಾಯ ಏಳು ಮತ್ತು ಎಂಟು ವಾಕ್ಯಗಳು ಅವರಿಗೆ ಪರಿಶುದ್ಧ ಆತ್ಮ ಶಕ್ತಿ ಇನ್ನೂ ಕೊಡಲ್ಪಡದೆ ಇದ್ದ ಕಾರಣ ರಾಜ್ಯದ ವಿಷಯವಾಗಿ ಯಾವುದೇ ಒಂದು ಸ್ಪಷ್ಟವಾದ ತಿಳುವಳಿಕೆ ಇರಲಿಲ್ಲ ಆ ರಾಜ್ಯದ ವಿಷಯವಾಗಿ ಯೇಸು ಕ್ರಿಸ್ತನು ಅವರಿಗೆ ಕೊಟ್ಟಿದ್ದ ಉತ್ತರಗಳಿಂದ ಅವರು ಈ ರಾಜ್ಯವು ಕೂಡಲೇ ಸ್ಥಾಪಿತವಾಗಲಾರದು ಎಂಬುದನ್ನು ಗ್ರಹಿಸಿಕೊಂಡಿದ್ದರು ಏಕೆಂದರೆ ಇದಕ್ಕೆ ಮೊದಲು ಅವರು ಲೋಕದ ಸರ್ವ ಮಾನವ ಕುಲಕ್ಕೆ ಆತನ ವಿಷಯವಾಗಿಯೂ ಮುಂದೆ ಸ್ಥಾಪಿತವಾಗಲಿರುವ ಆತನ ರಾಜ್ಯದ ವಿಷಯವಾಗಿಯೂ ಸಾಕ್ಷಿ ಕೊಡುವುದು ಅಗತ್ಯವಾಗಿತ್ತು ಆಧುನಿಕ ಕಾಲದ ಸಂಪರ್ಕ ಸಾಧನಗಳು ಮಾಡ್ರನ್ ಮೀನ್ಸ್ ಆಫ್ ಕಮ್ಯುನಿಕೇಶನ್ಸ್ ಆ ಕಾಲದಲ್ಲಿ ಇಲ್ಲದಿದ್ದರಿಂದ ಅವರ ಮನಸ್ಸಿಗೆ ಯಸ್ಸು ಕ್ರಿಸ್ತನು ತಿಳಿಸಿದ್ದ ರಾಜ್ಯ ಸ್ಥಾಪನೆಯಾಗುವುದಕ್ಕೆ ಬಹುಕಾಲವಾಗಬಹುದೆಂದು ಒಳೆಯಿತು ಸುವಾರ್ತೆ ಸಾರುವುದರ ಉದ್ದೇಶ ದ ಪರ್ಪಸ್ ಆಫ್ ಪ್ರೀಚಿಂಗ್ ಕ್ರಿಸ್ತನ ಸುವಾರ್ತೆಯನ್ನು ಆತನ ಸಾಕ್ಷಿಗಳಾಗಿ ಸಾರುವುದರಿಂದ ಮಾತ್ರವೇ ಮುಂದೆ ಲೋಕವನ್ನು ಆ ಮಹಾರಾಜ್ಯದಲ್ಲಿ ಸಹವರ್ತಿಗಳಾಗಿ ಆಳ್ವಿಕೆ ನಡೆಸುವ ಅವಕಾಶ ಸಿಕ್ಕುತ್ತದೆ ಎಂದು ನೆನೆಸಿದರೆ ತಪ್ಪಾಗುತ್ತದೆ ಹಾಗಾದರೆ ಸುವಾರ್ ಸುವಾರ್ಥ ಸಾರುವಿಕೆಯಿಂದ ಸಾಧಿಸುವುದೇನು ಸುವಾರ್ತೆಯನ್ನು ಸಾರುವುದರ ಉದ್ದೇಶ ಸಕಲ ಲೋಕವನ್ನು ಕ್ರೈಸ್ತ ಪ್ರವ ಪರಿವರ್ತಿಸಿ ಈಕೆ ಜನರನ್ನು ಆತನ ರಾಜ್ಯ ಪ್ರಜೆಗಳನ್ನಾಗಿ ಮಾಡುವುದೇ ಎಂಬುದಾಗಿ ಕೆಲವರು ಊಹಿಸಿದ್ದಾರೆ ಈ ರೀತಿಯ ಬೋಧನೆ ಮಾಡುವವರು ಹೇಳುವ ಪ್ರಕಾರ ಕ್ರಿಸ್ತನ ರಾಜ್ಯವು ಪಂಚಶತಮ ಹಬ್ಬದ ದಿನದಲ್ಲಿ ಪ್ಯಾಂಟಿಕೋಸ್ಟ್ ದಿನದ ಸ್ಥಾಪಿತವಾಗಿ ಅಲ್ಲಿಂದೀಚೆಗೆ ಎಲ್ಲ ಕಡೆಗಳಲ್ಲಿ ಹಬ್ಬುತ್ತಿದೆ ಎಂಬುದೇ ಆದರೆ ಸತ್ಯವೇದದಲ್ಲಿ ಈ ರೀತಿಯಾದ ಬೋಧನೆ ಇರುವುದಿಲ್ಲ ವಾದವು ದೇವರ ಉದ್ದೇಶವಾಗಿದ್ದರೆ ಅದು ನೆರವೇರುವುದರಲ್ಲಿ ನಿಸ್ಸಂಶಯವಾಗಿ ವಿಫಲಗೊಂಡಿರುವುದು ಏಕೆಂದರೆ ಪ್ರಪಂಚದಲ್ಲಿ ಹೆಚ್ಚಿನ ಪಾಲಿನ ಜನರು ಇನ್ನು ಅಧರ್ಮದ ಕಾರ್ಗತ್ತಲಿನಲ್ಲಿದ್ದಾರೆ ಮತ್ತು ಉಳಿಕೆಯ ಜನರು ವಿಕಾಸವಾದ ಮತ್ತು ಇತರ ನೆ ತೆರನಾದ ಅಪನಂಬಿಕೆಗಳನ್ನು ಅನುಸರಿಸಿರುವ ಅನುಸರಿಸುವವರಾಗಿದ್ದಾರೆ ಇದಲ್ಲದೆ ಮಾನವ ಜನಾಂಗದ ಅನೇಕರು ಕ್ರಿಸ್ತನ ರಾಜ್ಯದ ಸ್ಥಾಪನೆಯಿಂದಲೇ ಈ ಲೋಕದ ಅನೇಕ ಸಮಸ್ಯೆಗಳು ಬಗೆಹರಿಯುವವು ಎಂಬ ನಂಬಿಕೆಗೆ ಯಾವ ಗಮನವನ್ನು ಕೊಡದವರಾಗಿದ್ದಾರೆ ಮತ್ತು ಜನಾಂಗಗಳು ಕ್ರಿಸ್ತನ ಪರ್ವತ ಪ್ರಸಂಗದಲ್ಲಿ ಬರುವ ಮೌಲ್ಯವಾದ ಸೂತ್ರಗಳನ್ನು ಅನುಸರಿಸಲಿಕ್ಕೂ ಮನಸ್ಸು ಮಾಡಿಲ್ಲ ಹಾಗಾದರೆ ಕ್ರಿಸ್ತನ ಮತ್ತು ಆತನ ರಾಜ್ಯದ ಸುವಾರ್ತೆಯನ್ನು ಸಾರುವುದರ ಉದ್ದೇಶವೇನು ಅಪೋಸ್ತರ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ತೇಳರಲ್ಲಿ ಈ ಉದ್ದೇಶದ ವಿಷಯವನ್ನು ಸೂಚಿಸಿ ಬರೆಯಲ್ಪಟ್ಟಿರುವುದೇನೆಂದರೆ ಅಪೋಸ್ತಲರು ಪಂಚಶತಮ ದಿನದಲ್ಲಿ ಮತ್ತು ಅನಂತರ ಕೊಟ್ಟ ಸಾಕ್ಷಿಯನ್ನು ಕೇಳಿ ಯಾರು ಯಾರು ಅದನ್ನು ಅನುಸರಿಸಿ ನಡೆದುಕೊಂಡರೂ ಅವರನ್ನು ಕರ್ತನು ಅವರ ಮಂಡಲಿಗೆ ಸೇರಿಸುತ್ತಿದ್ದನು ಏಸುಕ್ರಿಸ್ತನು ತನ್ನ ಸಭೆಯನ್ನು ಕಟ್ಟುವ ವಿಷಯದಲ್ಲಿ ಮಾತನಾಡಿದ್ದನು ಮತ್ತು ಈಗ ನಾವು ಅದು ಯಾವ ರೀತಿಯಲ್ಲಿ ನೆರವೇರುವುದು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ಅದು ಏಸುಕ್ರಿಸ್ತನ ಸಾಕ್ಷಿಗಳ ಮೂಲಕ ಆತನ ರಾಜ್ಯದ ಸುವಾರ್ತೆಯನ್ನು ಸಾರುವುದರಿಂದಲೇ ನೆರವೇರಲ್ಪಡುವುದು ಹಾಗಾದರೆ ಸಭೆ ದ ಚರ್ಚ್ ಎಂದರೆ ಏನು ಇಂಗ್ಲಿಷ್ ಭಾಷೆಯಲ್ಲಿರುವ ಚರ್ಚ್ ಸಭೆ ಎಂಬ ಪದವು ಗ್ರೀಕ್ ಭಾಷೆಯಲ್ಲಿರುವ ಎಕ್ಲಿಶಿಯ ಎಂಬ ಪದದಿಂದ ತರ್ಜುಮೆ ಮಾಡಲಾಗಿದೆ ಮತ್ತು ಇದರ ಅರ್ಥವೇನೆಂದರೆ ಕರೆಯಲ್ಪಡುವ ಅಥವಾ ಕಾಲಿಂಗ್ ಔಟ್ ಅಥವಾ ಕರೆಯಲ್ಪಡುವ ವರ್ಗ ಅಥವಾ ಗುಂಪು ಕಾಲ್ಡ್ ಔಟ್ ಕ್ಲಾಸ್ ಎಂಬುದೇ ಲೋಕದಿಂದ ವಿಂಗಡಿಸಲ್ಪಟ್ಟು ಕರೆಯಲ್ಪಟ್ಟಿರುವ ಒಂದು ವರ್ಗಕ್ಕೆ ಸೇರಿದವರೇ ಯೇಸು ಕ್ರಿಸ್ತನ ಸಭೆ ದ ಚರ್ಚ್ ಆಫ್ ಕ್ರೈಸ್ಟ್ ಎನಿಸಿಕೊಳ್ಳುವರು ಈ ವಿಷಯ ಅನೇಕ ಅಭಿಪ್ರಾಯಗಳನ್ನೊಳಗೊಂಡಿದೆ ಮತ್ತು ದೇವರ ಸಂಕಲ್ಪ ಇಡೀ ಜಗತ್ತನ್ನೇ ಕರೆಯಲ್ಪಟ್ಟವರ ವರ್ಗಕ್ಕೆ ಸೇರಿಸಬೇಕೆಂಬುದಲ್ಲವೆಂದು ಮತ್ತು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದರ ಮೂಲಕ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡುವ ಕಾರ್ಯಕ್ರಮ ದೇವರ ಯೋಜನೆಯಲ್ಲಿ ಇಲ್ಲವೆಂಬುದನ್ನು ನಾವು ತಿಳಿದುಕೊಳ್ಳಬಹುದು ಸಾಕ್ಷಿ ಕೊಡುವ ಕೆಲವು ಉದ್ಯಜ ಜನರಿಂದ ಪ್ರಾರಂಭವಾಗಿ ಅನಂತರ ಅನ್ಯ ಜನರಿಗೂ ನೀಡಲಾಯಿತು ಈ ರೀತಿಯಾದ ಕಾರ್ಯ ವಿಸ್ತರಣೆಯ ವಿಷಯವಾಗಿ ದೇವರು ಏನನ್ನು ನಿರೀಕ್ಷಿಸುತ್ತಾನೋ ಅದು ಪ್ರಯಾಸದಿಂದ ಸಾಧಿಸಲ್ಪಡುವುದು ಎಂಬುದಾಗಿ ನಮಗೆ ಇಲ್ಲಿ ಹೆಚ್ಚಿನ ವಿವರಣೆಯನ್ನು ಕೊಡಲಾಗಿದೆ ಎರಸಲೇಮಿನಲ್ಲಿ ನಡೆದ ಒಂದು ಅಪೋಸ್ತಲರ ಸಭೆಯಲ್ಲಿ ಯಾಕೋಬನು ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡನು ಅಪೋಸ್ತಲ ಕೃತ್ಯಗಳು ಹದಿನೈದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಎಂದು ಹೇಳುತ್ತಾನೆ ಲೋಕದೊಳಗಿಂದ ತನ್ನ ಹೆಸರಿಗಾಗಿ ಒಂದು ಪ್ರಜೆಯನ್ನು ದೇವರು ಆರಿಸಿಕೊಳ್ಳುವುದನ್ನು ಸೂಚಿಸುವಂತೆ ಇಲ್ಲಿ ಅರ್ಥ ಬರುವುದೇ ಹೊರತು ಎಲ್ಲರನ್ನು ಪರಿವರ್ತನೆ ಮಾಡುವುದಲ್ಲ ತನ್ನ ಹೆಸರಿಗಾಗಿ ಫಾರ್ ಇಸ್ ನೇಮ್ ಈ ರೀತಿಯಾಗಿ ಕರೆಯಲ್ಪಟ್ಟವರು ದೇವರ ಹೆಸರಿಗಾಗಿ ಆರಿಸಲ್ಪಟ್ಟ ಪ್ರಜೆ ಎಂದು ಯಾಕೋಬನು ವಿವರಿಸುತ್ತಾನೆ ಇದು ಆತನ ಸಂತತಿಯಾಗಿರುವುದೆಂದು ಸೂಚಿಸುತ್ತದೆ ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿರುವ ದೇವರ ಮಕ್ಕಳು ಇವರೇ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುತ್ತಾನೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ರೊಮ್ಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ವಾಕ್ಯಗಳು ಎಂಬುದಾಗಿ ಪೌಲನು ಬರೆಯುತ್ತಾನೆ ಈ ಸಂದರ್ಭದಲ್ಲಿ ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತಮ್ಮ ಶಿಲುಬೆಯನ್ನು ಒತ್ತುಕೊಂಡು ತನ್ನನ್ನು ಹಿಂಬಾಲಿಸಿ ಎಂದು ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಬೇಕು ಇದರ ಪ್ರಕಾರ ಆತನೊಂದಿಗೆ ಸಂಕಟಗಳನ್ನು ಅನುಭವಿಸಿ ಆತನ ಮರಣದಲ್ಲಿ ಪಾಲುಗಾರರಾಗುವುದು ಅಗತ್ಯವೆಂಬುದು ಅಭಿಪ್ರಾಯವಾಗುವುದು ಈ ವಿಷಯವನ್ನು ಕುರಿತು ಅಪೋಸ್ತನಾದ ಪೌಲನು ಬರೆಯುವುದೇನೆಂದರೆ ಈ ಮಾತು ನಂಬತಕ್ಕದ್ದಾಗಿದೆ ಏನೆಂದರೆ ನಾವು ಆತನೊಂದಿಗೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಹಾಳುವೆವು ಎರಡನೇ ತಿಮ್ಮೋತಿ ಎರಡನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡು ವಾಕ್ಯಗಳು ದೈವ ಪ್ರೇರಿತವಾದ ಈ ವಾಕ್ಯಗಳ ತಾತರ್ ತಾತ್ಪರ್ಯವೇನೆಂದರೆ ಯೇಸುಕ್ರಿಸ್ತಿನ ರಾಜ್ಯವು ಸಂಪೂರ್ಣವಾಗಿ ಸ್ಥಾಪಿತವಾಗುವಾಗ ಆ ರಾಜ್ಯದ ಪಾಲುಗಾರರಾಗಿ ಆತನೊಂದಿಗೆ ಆಳುವುದಕ್ಕೆ ಸಂಗಾತಿಗಳಿರುತ್ತಾರೆ ಮತ್ತು ಈ ಸಂಗಾತಿಗಳು ಮಾನವ ಜನಾಂಗದೊಳಗಿಂದ ಆರಿಸಲ್ಪಟ್ಟು ಆತನೊಂದಿಗೆ ಸಂಕಟ ಮರಣಗಳನ್ನು ಸ್ವ ಇಚ್ಛೆಯಿಂದ ಅನುಭವಿಸಿ ಉನ್ನತ ಪದವಿ ಹೊಂದುವುದಕ್ಕಾಗಿ ಅರ್ಹರಾಗಿರುತ್ತಾರೆ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ಐದು ವಾಕ್ಯಗಳು ಕ್ರಿಸ್ತನೊಂದಿಗೆ ಬಾಧ್ಯಸ್ಥರಾಗಿರುವ ಇವರನ್ನು ಚಿಯೋನ್ ಪರ್ವತದ ಮೇಲೆ ಆತನ ಜೊತೆಯಲ್ಲಿರುವ ಒಂದು ದೃಶ್ಯದಂತೆ ಬರೆಯಲ್ಪಟ್ಟಿದೆ ಇಲ್ಲಿ ಏಸು ಕ್ರಿಸ್ತನನ್ನು ಯಜ್ಞದ ಕುರಿಯಾದಾತನು ಎಂಬುದಾಗಿ ಸಾಂಕೇತಾರ್ಥದಲ್ಲಿ ಸಿಂಬಾಲಿಕಲಿ ಕರೆಯಲಾಗಿದೆ ಎಂದು ಏಕೆಂದರೆ ಅದು ತನ್ನ ಜೀವನವನ್ನು ಲೋಕದವರು ಜೀವಿಸಲೆಂದು ಯಜ್ಞವನ್ನಾಗಿ ಅರ್ಪಿಸಿದನು ಪ್ರಕಟಣೆಗಾರನು ಮತ್ತೆ ತಿಳಿಸುವುದೇನೆಂದರೆ ಯಜ್ಞದ ಕುರಿಯಾದಾತನೊಂದಿಗೆ ಚಿಯೋನ್ ಪರ್ವತದ ಮೇಲೆ ಕಂಡುಬರುವ ಆತನನ್ನು ಮ ಮರಣದ ಪರ್ಯಂತ ಹಿಂಬಾಲಿಸುವರು ಇವರ ಅಣಿಯ ಮೇಲೆ ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿರುವವು ಎಂಬುದಾಗಿ ನಮಗೆ ತಿಳಿಸಲಾಗಿದೆ ಬೇರೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ದೇವರ ಮಕ್ಕಳಾಗಿದ್ದು ಯೇಸು ಕ್ರಿಸ್ತನೊಂದಿಗೆ ಜೀವಿಸಿ ಆಳತಕ್ಕವರು ಪ್ರಕಟಣೆ ಹತ್ತೊಂಬತ್ತನೇ ಅಧ್ಯಾಯ ಏಳರಲ್ಲಿ ಯಜ್ಞದ ಕುರಿಯಾದ ಆತನನ್ನು ಹಿಂಬಾಲಿಸುವವರು ಆತನೊಂದಿಗೆ ವಿವಾಹದಲ್ಲಿ ಐಕ್ಯವಾಗುವರು ಎಂದು ಬರೆದಿರುತ್ತದೆ ಆದ ಕಾರಣ ಮತ್ತೊಂದು ಭಾವನೆಯಲ್ಲಿ ಅವರು ಆತನ ಹೆಸರಿಗಾಗಿ ಆರಿಸಲ್ಪಟ್ಟ ಪ್ರಜೆಯಾಗಿದ್ದಾರೆ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಒಂದರಲ್ಲಿ ರಾಜ್ಯವನ್ನು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವೆಂಬುದಾಗಿ ನಿರೂಪಿಸಲಾಗಿದೆ ಈ ಸಿಂಹಾಸನದಿಂದಲೇ ಜನಾಂಗವನ್ನು ಆಶೀರ್ವದಿಸುವುದಕ್ಕಾಗಿ ಜೀವಜಲವು ಅರಿದು ಬರುವುದನ್ನು ಎಂಬುದಾಗಿ ವರ್ಣಿಸಲಾಗಿದೆ ಹೀಗೆ ದೇವರ ರಾಜ್ಯವು ಸ್ಥಾಪಿತವಾಗಿ ಆತನು ಆಳ್ವಿಕೆ ಮಾಡುವಾಗ ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಪ್ರಕಟಣೆ ಇಪ್ಪತ್ತೇಳನೇ ಅಧ್ಯಾಯ ಹದಿನೇಳನೇ ವಾಕ್ಯ ರಾಜ್ಯದ ಅಧಿಪತಿಗಳು ರೂಲರ್ಸ್ ಇನ್ ದ ಕಿಂಗ್ಡಮ್ ಕ್ರಿಸ್ತರೊಂದಿಗೆ ಆತನ ರಾಜ್ಯದಲ್ಲಿ ಬಾಧ್ಯಸ್ಥರಾಗಿ ಆಳ್ವಿಕೆ ಮಾಡುವುದಕ್ಕೆ ಇರುವ ವರ್ಗವು ಬಹು ಕಷ್ಟಕರವಾದದ್ದು ಈ ಮಾರ್ಗವು ಬಹು ಕಷ್ಟಕರವಾಗಿದ್ದು ಆ ಮಾರ್ಗವು ಶ್ರಮೆ ಸಂಕಟಗಳಿಂದ ಕೂಡಿದ್ದು ಅಂತ್ಯದಲ್ಲಿ ಮರಣವನ್ನು ಗುರಿಪಡಿಸುವಂತದ್ದಾಗಿರುವುದು ತನ್ನ ಮಾರ್ಗದಲ್ಲಿ ನಡೆಯತಕ್ಕದವರಿಗೆ ಧೈರ್ಯ ಮತ್ತು ತಕ್ಕ ಪ್ರೇರಣೆ ಕೊಡಬೇಕೆಂದು ತಿಳಿದುಕೊಂಡು ಚಿಕ್ಕ ಹೆಂಡೆ ಹೆದರಬೇಡ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಲೂಕ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ಎಂಬುದಾಗಿ ಹೇಳಿದನು ಈ ವಾಗ್ದಾನವು ಕ್ರಿಸ್ತನ ರಾಜ್ಯದಲ್ಲಿ ಮುಂದೆ ಕ್ರಿಸ್ತನೊಂದಿಗೆ ಆಳುವವರಿಗೆ ಮಾತ್ರ ಅನ್ವಯಿಸುವುದಲ್ಲದೆ ಆ ರಾಜ್ಯದಲ್ಲಿ ಪ್ರಜೆಗಳಾಗಿರುವವರಿಗೆ ಅನ್ವಯವಾಗುವುದಿಲ್ಲ ಈ ಒಂದು ಭಿನ್ನತೆ ಅಥವಾ ಪ್ರಖ್ಯಾತೆಯನ್ನು ನಮ್ಮ ನೆನಪಿನಲ್ಲಿಡುವುದು ಅವಶ್ಯಕ ಏಕೆಂದರೆ ಕ್ರಿಸ್ತನ ರಾಜ್ಯದಲ್ಲಿ ಆಳುವವರು ರಾಜರು ಅಥವಾ ಪ್ರಭುಗಳು ಮತ್ತು ಪ್ರಜೆಗಳು ಎಂದು ಎರಡು ವರ್ಗದವರಿರುತ್ತಾರೆ ಕ್ರಿಸ್ತನು ವಾಸ್ತವಿಕವಾಗಿ ತನ್ನ ರಾಜ್ಯದಲ್ಲಿ ರಾಜಾದಿರಾಜನಾಗಿರುವನು ಕಿಂಗ್ ಆಫ್ ಕಿಂಗ್ ಮಾನವ ಜನಾಂಗವನ್ನು ಮರಣದಿಂದ ಬಿಡಿಸುವುದಕ್ಕೆ ಕ್ರಿಸ್ತನು ತನ್ನ ಮಾಂಸ ದೇಹದಲ್ಲಿ ಕೊಲ್ಲಲ್ಪಟ್ಟದ್ದರಿಂದ ಆತನು ಲೋಕದ ಅರಸನಾಗುವುದಕ್ಕೆ ಜೀವದಿಂದ ಎಪ್ಪಿಸಲ್ಪಡುವುದು ಎಷ್ಟೋ ಅವಶ್ಯವಾಗಿತ್ತು ಹಾಗೆಯೇ ಆತನ ಮಾರ್ಗದಲ್ಲಿ ನಡೆಯುವವರು ಸಹ ಆತನ ಹಿಂಬಾಲಕರು ಆತನ ಮರಣದಲ್ಲಿ ಪಾಲುಗಾರರಾದ ಮೇಲೆ ಜೀವದಿಂದೆಬ್ಬಿಸಲ್ಪಡುವುದು ಅಷ್ಟೇ ಅವಶ್ಯಕ ಪಂಚಶತಮ ದಿನದಿಂದ ಇದುವರೆವಿಗೂ ಅಂದರೆ ಈ ಸುವಾರ್ಥ ಯುಗದಲ್ಲಿ ಇರುವ ಒಬ್ಬೊಬ್ಬರಾಗಿ ನಂಬಿಕೆಯಿಂದಲೇ ತಮಗೆ ನೇಮಿಸಿದ ಕಾರ್ಯವನ್ನು ಮಾಡಿ ಈ ಭೂಲೋಕದ ಯಾತ್ರೆಯನ್ನು ಮುಗಿಸಿದ ನಂತರ ಇವರೆಲ್ಲರನ್ನು ಈ ಯುಗದ ಅಂತ್ಯದಲ್ಲಿ ಜೀವದಿಂದೆಬ್ಬಿಸಲಾಗುವುದು ಮತ್ತು ಇದನ್ನು ಸತ್ಯವೇದದಲ್ಲಿ ಪ್ರಥಮ ಪುನರುತ್ಥಾನ ಎಂಬುದಾಗಿ ಕರೆದಿರುತ್ತದೆ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ನಾಲ್ಕರಿಂದ ಆರು ವಾಕ್ಯಗಳು ದೇವರಿಂದ ಕರೆಯಲ್ಪಟ್ಟವರು ಆಯಲ್ಪಟ್ಟವರು ಮತ್ತು ನಂಬಿಕಸ್ಥರು ಕಾಲ್ ಚೂಸ್ ಅಂಡ್ ಫೇತ್ಪುಲ್ ಏಸು ಕ್ರಿಸ್ತನೊಂದಿಗೆ ಜೀವಿಸಿ ಆತನೊಂದಿಗೆ ಆಳ್ವಿಕೆ ನಡೆಸುವವರು ಇಂತಹ ಉನ್ನತ ಸ್ಥಾನಕ್ಕೆ ಜೀವವುಳ್ಳ ವಾಕ್ಯದ ಸುವಾರ್ತೆಯನ್ನು ಮೂಲಕವೇ ಕರೆಯಲ್ಪಟ್ಟಿದ್ದಾರೆ ಪಂಚಶತಮ ಹಬ್ಬದ ದಿನದಿಂದ ಮೊದಲುಗೊಂಡು ಸುವಾರ್ಥ ಯುಗದ ಅತ್ಯಂ ಆದ್ಯಂತವಾಗಿ ಸುವಾರ್ತೆಯನ್ನು ಸಾರುವುದರ ಮೇಲೋದ್ದೇಶವೂ ಇದೆ ಈ ಸಂದೇಶವನ್ನು ಇತರರು ಕೇಳಿರುವುದು ಸಹಜವಾಗಿದೆ ಮತ್ತು ಅವರು ಅದನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡು ತಮ್ಮ ಬಾಳ್ವೆಯಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೋ ಅಷ್ಟೇ ಆಶೀರ್ವಾದಗಳನ್ನು ಪಡೆದಿರುವರು ಆದರೆ ಈ ಸುವಾರ್ಥ ಯುಗದಲ್ಲಿ ಕೆಲವೇ ಮಂದಿ ಅಂದರೆ ಪಾದಶಃ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಜನರು ಮಾತ್ರ ಕರ್ತನಿಗೆ ಮತ್ತು ಆತನ ಜೀವವುಳ್ಳ ವಾಕ್ಯಕ್ಕೆ ತಮ್ಮ ಸರ್ವಸ್ವವನ್ನು ಅರ್ಪಿಸಿ ಕಡೆಯದಾಗಿ ತಮ್ಮ ಪ್ರಾಣಗಳನ್ನು ಯಜ್ಞದಲ್ಲಿ ಕುರಿಯಾಗಿ ಅರ್ಪಿಸಿ ವಿಧೇಯತೆಯಿಂದ ನಡೆದುಕೊಂಡಿದ್ದಾರೆ ಪ್ರಕಟಣೆ ಹದಿನೇಳನೇ ಅಧ್ಯಾಯ ಹದಿನಾಲ್ಕರಲ್ಲಿ ಯಜ್ಞದ ಕುರಿಯಾದತನ ಜೊತೆಯಲ್ಲಿರುವುದಕ್ಕೆ ಅರ್ಹರಾಗಿರುವವರನ್ನು ದೇವರು ಕರೆದವರು ದೇವರಾದುಕೊಂಡವರು ನಂಬಿಗಸ್ತರು ಎಂಬುದಾಗಿ ಕರೆಯಲಾಗಿದೆ ದೇವರ ರಾಜ್ಯದಲ್ಲಿ ಈ ಒಂದು ಮಹತ್ತಾದ ಮತ್ತು ಉನ್ನತವಾದ ಪದವಿಗೆ ಕರೆಯಲ್ಪಟ್ಟು ಕ್ರಿಸ್ತನೊಂದಿಗೆ ಬಾಧ್ಯರಾಗಿ ಬಾಧ್ಯಸ್ಥರಾಗಿ ಆಳುವುದಕ್ಕೆ ಕರೆಯಲ್ಪಟ್ಟವರೇ ಸಾಲದು ಆದರೆ ಆ ಮೇಲಾದ ಕರೆಯುವಿಕೆಗೆ ಐ ಕಾಲಿಂಗ್ ಪ್ರತಿವರ್ತನೆಯಾಗಿ ತಮ್ಮನ್ನು ಕರ್ತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು ಕರೆಯಲ್ಪಟ್ಟವರು ಈ ರೀತಿ ತಮ್ಮನ್ನು ದೇವರ ಚಿತ್ತ ಅಥವಾ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಪ್ರತಿಷ್ಠೆ ಮಾಡಿಕೊಳ್ಳುವುದರಿಂದ ದೇವರಾದುಕೊಂಡವರಾಗಿರುತ್ತಾರೆ ಅನಂತರ ತಮ್ಮ ಕರೆಯುವಿಕೆಯನ್ನು ಮತ್ತು ಆಯ್ಕೆ ದೇವರಾದುಕೊಳ್ಳುವುದನ್ನು ಚೂಸನ್ ಹೀಗೆ ದೇವರಾದುಕೊಳ್ಳುವುದನ್ನು ತಮ್ಮ ಜೀವಮಾನ ಪರ್ಯಂತದ ವಿಧೇಯರಾಗುವುದರ ಮೂಲಕ ದೃಢಪಡಿಸಿಕೊಳ್ಳುವುದು ಅಗತ್ಯವಾದದ್ದು ಕ್ರಿಸ್ತನು ನಮಗೆ ನೀನು ಬೇ ಸಾಯಬೇಕಾದರೂ ನಂಬಿಕಸ್ತನಾಗಿರು ನಾನು ನಿನಗೆ ಜೀವವೆಂಬ ಮಾಲೆಯನ್ನು ಕೊಡುವೆನು ಎಂಬುದಾಗಿ ಹೇಳುತ್ತಾನೆ ಪ್ರಕಟಣೆ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯ ಕರ್ತನಿಗೆ ನಂಬಿಗಸ್ತನಾಗಿರುವುದು ಅಂದರೆ ಆತನು ನಮ್ಮ ನಮಗೆ ತಮ್ಮನ್ನು ಯಾವ ರೀತಿಯಲ್ಲಿ ಸೇವಿಸಬೇಕೆಂದು ಇಚ್ಛೈಸುತ್ತಾನೋ ಹಾಗೆಯೇ ನಡೆಯುವುದು ಅಂದರೆ ಸತ್ಯವಾಕ್ಯಕ್ಕೆ ನಿಷ್ಠೆಯಿಂದಿರುವುದು ಲಾಯಲ್ ಟು ವರ್ಡ್ ಆಫ್ ಟ್ರೂತ್ ಆ ಪೋಸ್ಟನಾದ ಪೇತ್ರನು ವಿಧೇಯತೆಯಿಂದ ಇನ್ನೂ ಕೆಲವು ರೂಪಗಳ ವಿಷಯವಾಗಿ ಮಾತನಾಡಿದ್ದಾನೆ ನಾವು ದೈವ ಸ್ವಭಾವವನ್ನು ಪಡೆಯಲು ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ನಮ್ಮ ಜ್ಞಾಪಕಕ್ಕೆ ತಂದು ಈ ರೀತಿಯಾಗಿ ಬರೆಯುತ್ತಾನೆ ನೀವು ಲೋಕದಲ್ಲಿ ದುರಾಶೆಯಿಂದಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಈ ಕಾರಣದಿಂದಲೇ ನೀವು ಪೂರ್ಣಾಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು ಸದ್ಗುಣಕ್ಕೆ ಜ್ಞಾನವನ್ನು ಜ್ಞಾನಕ್ಕೆ ದಮೆಯನ್ನು ದಮಗೆ ತಾಳ್ಮೆಯನ್ನು ತಾಳ್ಮೆಗೆ ಭಕ್ತಿಯನ್ನು ಭಕ್ತಿಗೆ ಸಹೋದರ ಸ್ನೇಹವನ್ನು ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ ನೀವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಸುಕ್ರಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರೂ ಆಗದಂತೆ ಮಾಡುತ್ತದೆ ಇವುಗಳಿಲ್ಲದವನು ಕುರುಡನಾಗಿದ್ದಾನೆ ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಿನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದನ್ನು ಮರೆತು ಬಿಟ್ಟಿದ್ದಾನೆ ಆದುದರಿಂದ ಸಹೋದರರೇ ದೇವರು ನಿಮ್ಮನ್ನು ಕರೆದ್ದನ್ನು ಆದುಕೊಂಡುದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ನೀವು ಹೀಗೆ ಮಾಡಿದರೆ ಎಂದಿಗೂ ಹೇಳುವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು ಎರಡನೇ ಪೇತ್ರ ಒಂದನೇ ಅಧ್ಯಾಯ ನಾಲ್ಕರಿಂದ ಹನ್ನೊಂದು ವಾಕ್ಯಗಳು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರು ಹೇ ಹೆವೆನ್ಲಿ ಕಾಲಿಂಗ್ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದರಲ್ಲಿ ಪೌಲನು ಸಭೆಯನ್ನು ಉದ್ದೇಶಿಸಿ ದೇವಜನರಾದ ಸಹೋದರರೇ ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ಎಂಬುದಾಗಿ ಸಂಬೋಧಿಸಿದ್ದಾನೆ ಈ ರೀತಿಯಾದ ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರೇ ದೇವರು ಮಾಡಿರುವ ಮೇಲಾದ ವಾಗ್ದಾನವನ್ನು ಅನೇಕರು ತಪ್ಪಾದ ಭಾವನೆಯಲ್ಲಿ ತಿಳಿದುಕೊಂಡು ಈ ಪ್ರಪಂಚದಲ್ಲಿರುವ ಮಾನವ ಜನಾಂಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜನರನ್ನು ಪರಲೋಕಕ್ಕೆ ತೆಗೆದುಕೊಳ್ಳುವುದೇ ದೇವರ ಸಂಕಲ್ಪವಾಗಿದೆ ಎಂಬುದಾಗಿ ತಿಳಿದುಕೊಂಡಿದ್ದಾರೆ ಈ ತಪ್ಪಾದ ಮತ್ತು ಯಾವ ಆಧಾರವೂ ಇಲ್ಲದ ತತ್ವದ ಪ್ರಕಾರ ವಾದಿಸುವವರು ದೇವರು ಕೇವಲ ಆರಿಸಿಕೊಂಡ ಕೆಲವರನ್ನು ಮಾತ್ರ ಒಂದು ಚಿಕ್ಕ ಹೆಂಡನ್ನು ಲೋಕ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ಈ ಉನ್ನತವಾದ ಪದವಿಗೆ ಕರೆದಿದ್ದಾನೆ ಮತ್ತು ಈ ಚಿಕ್ಕ ಹಿಂಡು ಆತನ ಜೊತೆಯಲ್ಲಿದ್ದು ಆತನ ರಾಜ್ಯದಲ್ಲಿ ಅರಸುಗಳಾಗಿ ಆ ರಾಜ್ಯವು ಸಿದ್ಧವಾಗಿ ಸ್ಥಾಪಿಸಲ್ಪಟ್ಟ ಮೇಲೆ ಜೀವ ಆಶೀರ್ವಾದಗಳನ್ನು ಲೋಕದ ಉಳಿದ ಜನರಿಗೆ ನೀಡುವುದು ಎಂಬುದನ್ನು ಗ್ರಹಿಸಲಾರದೆ ಹೋಗಿದ್ದಾರೆ ಪರಲೋಕ ಹಂತ ರಾಜ್ಯಕ್ಕಾಗಿ ಕ್ರಿಸ್ತನ ಮೊದಲಗಿತ್ತಿ ಬಾಡಿ ಮೆಂಬರ್ಸ್ ಲಿಟಲ್ ಫ್ಲಾಕ್ ಯಾವ ಸತ್ಯವೇ ಸಭೆಯವರಾದ ಭೂಲೋಕದ ಒಳಗಿಂದ ಆರಿಸಿಕೊಂಡ ಈ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಜನರನ್ನು ಸುವಾರ್ಥ ಯುಗದಲ್ಲಿ ದೇವರು ಆರಿಸಿಕೊಂಡಿದ್ದಾನೆ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ಐದು ವಾಕ್ಯಗಳು ಅದೇ ರೀತಿಯಾಗಿ ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡು ದೇವರ ಸಿಂಹಾಸನದ ಮುಂದೆ ಸೇವೆ ಸಲ್ಲಿಸುವ ಸಖಿಯರ ವರ್ಗದವರಾದ ಮಹಾಸಮೂಹ ದ ಗ್ರೇಟ್ ಕಂಪನಿ ಎಂಬ ಎರಡನೇ ತರಗತಿಯವರನ್ನು ಪರಲೋಕ ಹಂತಕ್ಕೆ ದೇವರು ಆರಿಸಿಕೊಂಡಿದ್ದಾನೆ ಪ್ರಕಟಣೆ ಒಂಬತ್ತನೇ ಅಧ್ಯಾಯ ಮ ಮನ್ನಿಪು ಪ್ರಕಟಣೆ ಏಳನೇ ಅಧ್ಯಾಯ ಒಂಬತ್ತರಿಂದ ಹದಿನೇಳು ವಾಕ್ಯಗಳು ಕ್ರಿಸ್ತನೊಂದಿಗೆ ಜೀವಿಸಿ ಆಳ್ವಿಕೆ ಮಾಡುವುದಕ್ಕೆ ಕರೆಯಲ್ಪಟ್ಟಿರುವ ದೇವಪುತ್ರರ ವಿಷಯದಲ್ಲಿ ಅಪೋಸ್ತಲನಾದ ಯೋಗಾನನ್ನು ಈ ರೀತಿಯಾಗಿ ಬರೆದಿದ್ದಾನೆ ಈಗ ದೇವರ ಮಕ್ಕಳಾಗಿದ್ದೇವೆ ಮುಂದೆ ಏನಾಗುವೋ ಅದು ಇನ್ನೂ ಪ್ರತ್ಯಕ್ಷವಾಗಿಲ್ಲ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲೆವು ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು ಒಂದನೇ ಯೋಹಾನ ಮೂರು ಮತ್ತು ಎರಡನೇ ವಾಕ್ಯ ಕ್ರಿಸ್ತನು ಪುನರುತ್ಥಾನವಾದ ನಂತರ ತನ್ನ ಶಿಷ್ಯರಿಗೆ ಅನೇಕ ರೂಪಗಳಿಂದ ತನ್ನನ್ನು ತೋರ್ಪಡಿಸಿಕೊಂಡನು ಆತನು ತೋಟಗಾರನಂತೆಯೂ ಒಬ್ಬ ಅಪರ್ಚಿನಂತೆಯೂ ಒಬ್ಬ ಬೆಸ್ತನಂತೆಯೂ ಮತ್ತು ತೋಮನಿಗೆ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನಂತೆಯೂ ಕಾಣಿಸಿಕೊಂಡನು ಕ್ರಿಸ್ತನು ತನ್ನ ಶಿಷ್ಯ ಮಂಡಳಿಯವರಿಗೆ ತನ್ನ ಮಹಿಮೆಯುಳ್ಳ ದೈವಿಕ ಡಿವೈನ್ ನೇಚರ್ ರೂಪದಲ್ಲಿ ಕಾಣಲಿಲ್ಲ ಏಕೆಂದರೆ ಈ ರೀತಿಯಾದ ರೂಪವು ಮಾನವ ಮಾತ್ರದವರ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಯೋಹಾನನು ನಮಗೆ ದೇವರ ನಂಬಿಕೆ ಅರ್ಹರಾದ ಮಕ್ಕಳು ಯೇಸು ಕ್ರಿಸ್ತನನ್ನು ಅವ ಆತನಿರುವ ಪ್ರಕಾರವೇ ನೋಡುವರು ಏಕೆಂದರೆ ಅವರು ಸಹ ಆತನಿರುವ ಪ್ರಕಾರವೇ ಮಾಡಲ್ಪಡುವರು ಇಮ್ಮೋಟಲ್ ಸ್ಪಿರಿಟ್ ಬೀಯಿಂಗ್ಸ್ ಅನಂತರ ಇವರೂ ಸಹ ಮಾನವರ ಕಣ್ಣುಗಳಿಗೆ ಗೋಚರವಾಗಲಾರರು ಮಾನವ ಪ್ರತಿನಿಧಿಗಳು ಹ್ಯೂಮನ್ ರೆಪ್ರೆಸೆಂಟೇಟಿವ್ಸ್ ಯೇಸು ಕ್ರಿಸ್ತನು ಈ ಲೋಕದಿಂದ ಕರೆಯಲ್ಪಟ್ಟು ಆತನೊಂದಿಗೆ ಜೀವಿಸಿ ಮೆಸ್ಸಿಯನ ರಾಜ್ಯವನ್ನು ಆಳುವುದಕ್ಕೆ ಯೋಗ್ಯನೆನಿಸಿಕೊಂಡವರು ತಾವು ಆಳುವ ಆ ಮೆಸ್ಸಿಯನ ರಾಜ್ಯದಲ್ಲಿ ಆತ್ಮೀಯ ಸ್ಪಿರಿಚುವಲ್ ಅಥವಾ ಅದೃಶ್ಯ ಇನ್ವಿಸಿಬಲ್ ಆಗಿರುತ್ತಾರೆ ಆದರೆ ಈ ರೀತಿಯಾದ ಆತ್ಮಿಕ ಪರಲೋಕ ಹಂತವನ್ನು ಹೆವೆನ್ಲಿ ಫೇಸ್ ಪ್ರತಿನಿಧಿಸುವಂತೆ ಭೂಲೋಕ ಹಂತದಲ್ಲಿಯೂ ಕ್ರಿಸ್ತನ ರಾಜ್ಯದ ಮತ್ತೊಂದು ರಾಜ್ಯಾಡಳಿತವ ಭಾಗ ಹೆತ್ಲಿ ಫೇಸ್ ಆಫ್ ಕಿಂಗ್ಡಮ್ ಇರುತ್ತದೆ ಹಾಗಾದರೆ ಉದ್ದಾರಕನ ರಾಜ್ಯದಲ್ಲಿ ಮೆಸಾನಿ ಕಿಂಗ್ಡಮ್ ಇಂಥ ಮಾನವ ಪ್ರತಿನಿಧಿಗಳಾಗಿರುವವರು ಯಾರು ಸತ್ಯವೇದವು ಈ ರೀತಿಯಾದ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನು ಕೊಡುವುದು ಲೂಕನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನಗಳಲ್ಲಿ ಮಾನವರು ಮೂಲ ಪಿತೃಗಳಾದ ಅಬ್ರಹಮ ಇಸಾಕ್ ಮತ್ತು ಯಾಕೋಬ ಮತ್ತು ಎಲ್ಲ ಪ್ರವಾದಿಗಳನ್ನು ದೇವರ ರಾಜ್ಯದಲ್ಲಿ ನೋಡಬಹುದಾದ ಒಂದು ಕಾಲದ ವಿಷಯವನ್ನು ಕುರಿತು ಪ್ರತಾಪಿಸಲಾಗಿದೆ ಮತ್ತು ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಂದ ಜನರು ಬಂದು ದೇವರ ರಾಜ್ಯದಲ್ಲಿ ಈ ಪುರಾತನ ಪಿತೃಗಳಾದ ನಂಬಿಕೆಯುಳ್ಳ ದೇವರ ಸೇವಕರ ಜೊತೆಯಲ್ಲಿರುವವರು ಎಂಬುದಾಗಿ ನಮಗೆ ತಿಳಿಸಲ್ಪಟ್ಟಿದೆ ಈ ಪುರಾತನ ಪಿತೃಗಳು ಕ್ರಿಸ್ತನ ಲೋಕದ ಹಂತದ ರಾಜ್ಯದಲ್ಲಿ ಅಧಿಪತಿಗಳಾಗಿ ಆಳ್ವಿಕೆ ಮಾಡುವರು ಇವರಿಗೆ ಸಹಾಯಕರಾಗಿ ನಿಯೋಜಿಸಲ್ಪಡುವ ಯೌವನಸ್ಥ ಯೋಗ್ಯರು ಯೂತ್ಫುಲ್ ವರ್ತಿಸ್ ಎಂಬ ಸುವಾರ್ಥ ಯುಗದ ಅಂತ್ಯದಲ್ಲಿ ಆರಿಸಲ್ಪಟ್ಟ ನಂಬಿಗಸ್ತ ಮನೆ ವಾರ್ತೆಯವರಾಗಿರುತ್ತಾರೆ ಇದು ಫಾಲ್ ಜಾನ್ಸನ್ರವರ ಎಫಿಫಿನಿ ಸತ್ಯವೇ ಸಂಶೋಧನೆಗೆ ಋತುಳು ಒಂದನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟು ವಾಕ್ಯ ಯೋವೆಲಾ ಎರಡನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ಕೀರ್ತನೆ ಎಪ್ಪತ್ತೆರಡನೇ ಅಧ್ಯಾಯ ಮೂರು ಮತ್ತು ಎರಡು ವಾಕ್ಯ ಎರಡನೇ ತಿಮ್ಮೋತಿ ಎರಡನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಕೀರ್ತನೆ ನಲವತ್ತೈದನೇ ಅಧ್ಯಾಯ ಹದಿನಾರರಲ್ಲಿ ಮೇಲೆ ತಿಳಿಸಿರುವ ಈ ಮಾನವ ಪ್ರತಿನಿಧಿಗಳನ್ನು ಕುರಿತು ಇಸ್ರಾಯೇಲರ ತಂದೆಗಳು ಎಂಬುದಾಗಿ ಕರೆಯಲಾಗಿದೆ ಮತ್ತು ದೇವರ ರಾಜ್ಯದಲ್ಲಿ ಈ ತಂದೆಗಳು ಕ್ರಿಸ್ತನ ಮಕ್ಕಳಾಗಿರುವರು ಮತ್ತು ಅವರನ್ನು ಪ್ರ ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸಲಾಗುವುದು ಎಂಬುದಾಗಿ ವಿವರಣೆ ಕೊಟ್ಟಿರುವುದು ಇಶಾಯಿನ ಗ್ರಂಥ ಮೂವತ್ತೆರಡನೇ ಅಧ್ಯಾಯ ಒಂದರಲ್ಲಿ ಯೇಸು ಕ್ರಿಸ್ತನನ್ನು ಒಬ್ಬ ರಾಜನು ಎಂಬುದಾಗಿ ಕರೆದು ಆತನು ಏಡ್ ಅಂಡ್ ಬಾಡಿ ಮೆಂಬರ್ಸ್ ನೀತಿಗನುಸಾರವಾಗಿ ಆಳುವನು ಮತ್ತು ಅಧಿಪತಿಗಳು ಆನ್ಸೆಂಟ್ ವರ್ತಿಸ್ ನ್ಯಾಯದಿಂದ ದೊರೆತನ ಮಾಡುವರು ಎಂಬುದಾಗಿ ತಿಳಿಸಿದೆ ಈ ಅಧಿಪತಿಗಳು ಸಾಮಾನ್ಯ ಅಪಿ ಅಪರಿಪೂರ್ಣ ಮಾನವರಾಗಿ ಸ್ವಾರ್ಥಪರರಾಗಿರುವುದಿಲ್ಲ ಪೌಲನು ಇಬ್ರೇರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೂವತ್ತೈದು ಮತ್ತು ನಲವತ್ತನೇ ವಚನಗಳಲ್ಲಿ ನಮಗೆ ಅವರು ಬಹಳ ಹಿಂಸೆಗಳನ್ನು ತಾಳಿ ಸತ್ತು ಶ್ರೇಷ್ಠ ಪುನರುತ್ಥಾನವನ್ನು ಹೊಂದಿ ಸಿದ್ಧಿಗೆ ಬರುವರು ಎಂಬುದಾಗಿ ತಿಳಿಸಿದ್ದಾರೆ ಅವರು ಯೇಸು ಕ್ರಿಸ್ತನ ಕೈ ಕೆಳಗೆ ರಾಜ್ಯಾಡಳಿತವನ್ನು ನಡೆಸುವ ಕಾಲದಲ್ಲಿ ಯಾವ ಸಂದೇಹವೂ ಇಲ್ಲದೆ ಎಲ್ಲ ವಿಧದಲ್ಲಿಯೂ ಮೇಲಾದ ಪದವಿಯಲ್ಲಿದ್ದು ಆತ್ಮೀಯ ಕ್ರಿಸ್ತನ ಸ್ಪಿರಿಚುವಲ್ ಕ್ರೈಸ್ಟ್ ಪ್ರತ್ಯಕ್ಷ ವಿಸಿಬಲ್ ಪ್ರತಿನಿಧಿಗಳಾಗಿ ಲೋಕದ ಜನರ ವ್ಯವಹಾರಗಳನ್ನು ದಕ್ಷತೆಯಿಂದ ನಡೆಸಲು ಸಿದ್ಧರಾಗುವರು ಈ ಮಾನವ ಪ್ರಭುಗಳು ಕ್ರಿಸ್ತನ ರಾಜ್ಯದಲ್ಲಿ ಸಂಪೂರ್ಣ ಅಧಿಕಾರದಿಂದ ಆಳ್ವಿಕೆ ನಡೆಸದಿದ್ದರು ಅವರು ಆ ರಾಜ್ಯದ ಪ್ರತಿನಿಧಿಗಳಾಗಿರುವುದರ ಮಾತ್ರದಿಂದಲೇ ಜನರು ಅವರನ್ನು ಉನ್ನತ ಪದವಿಯವರೆಂದು ಅಂಗೀಕರಿಸುವರು ವಿಶೇಷವಾಗಿ ಶೋಧಿಸಲ್ಪಟ್ಟವರು ಸ್ಪೆಷಲಿ ಟೆಸ್ಟೆಡ್ ದೇವರು ಕ್ರಿಸ್ತನೊಂದಿಗೆ ಪಾಲುಗಾರರಾಗಿ ಕ್ರಿಸ್ತನ ಆತ್ಮೀಯ ರಾಜ್ಯದ ತರಗತಿಯಲ್ಲಿ ಸ್ಪಿರಿಚುವಲ್ ಫೇಸ್ ಆಫ್ ದ ಕಿಂಗ್ಡಮ್ ಆತನೊಂದಿಗೆ ಆಳತಕ್ಕವರನ್ನು ಯಾವ ರೀತಿಯಲ್ಲಿ ವಿಶೇಷವಾಗಿ ಶೋಧಿಸಿ ಆರಿಸಿಕೊಳ್ಳುತ್ತಾನೋ ಅದೇ ರೀತಿಯಲ್ಲಿ ಈ ಭೂಲೋಕದ ರಾಜ್ಯ ವಿಭಾಗವನ್ನು ಎಡ್ಲಿ ಫೇಸ್ ಆಫ್ ದ ಕಿಂಗ್ಡಮ್ ಆಳ್ವಿಕೆಯಲ್ಲಿ ಮಾಡತಕ್ಕ ಮಾನವ ಪ್ರತಿನಿಧಿಗಳನ್ನು ಸಹ ವಿಶೇಷವಾಗಿ ಪರಿಶೋಧಿಸಿ ಆರಿಸಿಕೊಳ್ಳುತ್ತಾನೆ ದೇವರು ಅವರ ನಂಬಿಕೆ ಮತ್ತು ವಿಧೇಯತೆಗಳ ಆಧಾರದ ಮೇಲೆ ಅವರನ್ನು ಪರಿಶೋಧಿಸುತ್ತಾನೆ ಎಬೇಲಿನಿಂದ ಹಿಡಿದು ಸ್ನಾನಿಕನಾದ ಯೋಹನ ಕಾಲದ ದೀರ್ಘಾವಧಿಯಲ್ಲಿ ಅಂದರೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಅವಧಿಯಲ್ಲಿ ಈ ರೀತಿಯಾದ ಪರೀಕ್ಷೆಯು ನಡೆಯುತ್ತಾ ಬಂದಿತು ಈ ಯುಗದಲ್ಲಿ ದೇವರು ಹೇಗೆ ತಾನು ಆರಿಸಿಕೊಂಡ ಜನಾಂಗವನ್ನು ಪ್ರೀತಿಸಿ ಕಾಪಾಡುತ್ತಿದ್ದನು ಹಾಗೆಯೇ ಆ ಕಾಲದಲ್ಲಿದ್ದ ತನ್ನ ಭಕ್ತರನ್ನು ಪ್ರೀತಿಸಿ ಕಾಪಾಡಿದನು ಸೊ ನೀತಿಯನ್ನು ಸಾರುತ್ತಿದ್ದ ನೋಹನನ್ನು ದೇವರು ಶ್ರೇಷ್ಠ ಪುನರುತ್ಥಾನದಲ್ಲಿ ಎಬ್ಬಿಸಿ ರಕ್ಷಕನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಮೆಸಾನಿ ಕಿಂಗ್ಡಮ್ ಭೂಮಿಯನ್ನೆಲ್ಲ ಮಾನವ ಪ್ರತಿನಿಧಿಗಳನ್ನಾಗಿ ಆಳ್ವಿಕೆ ಮಾಡಲು ನೇಮಿಸಲ್ಪಡಬೇಕಾಗಿರುವ ಅಧಿಪತಿಗಳಲ್ಲಿ ಪ್ರಿನ್ಸ್ ಪ್ರಿನ್ಸಸ್ ಇನ್ ಆಲ್ ದ ಎರ್ತ್ ಒಬ್ಬನನ್ನಾಗಿ ಮಾಡಲು ಅವನ ಅರ್ಹತೆಯನ್ನು ಪರೀಕ್ಷಿಸಲು ದೇವರು ತಮ್ಮನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾನೆಂಬ ಅಂಶವನ್ನು ಆತನ ಕಾಲದಲ್ಲಿದ್ದ ಭಕ್ತಿಹೀನರಾದ ಜನರು ಗ್ರಹಿಸಿಕೊಳ್ಳಲಾರದೆ ಹೋದ ಕಾರಣ ಅವರು ಭೂಲೋಕದ ಮೇಲೆ ಬರಬೇಕಾಗಿದ್ದ ಜಲಪ್ರಳಯದ ವಿಷಯದಲ್ಲಿ ನೋಹನಿಗಿದ ನಂಬಿಕೆಯನ್ನು ಅಪಹಾಸ್ಯ ಮಾಡಿದರು ಧರ್ಮಶಾಸ್ತ್ರವನ್ನು ಕೊಟ್ಟಂತ ಮಹಾಪುರುಷನಾದ ಮೋಶೆಯನ್ನು ಕುರಿತು ಆಲೋಚಿಸಿರಿ ಆತನಿಗೆ ನಲವತ್ತು ವರ್ಷ ವಯಸ್ಸಾಗಿದ್ದಾಗ ಆತನು ತನ್ನ ಸ್ವಂತ ಪ್ರಯತ್ನದಿಂದ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದ ತನ್ನ ಜನರನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಆತನ ಯೋಜನೆಯು ಫಲಿಸಲಾರದೆ ಹೋದ ಕಾರಣ ಆತನು ತನ್ನ ಪ್ರಾಣಭಯದಿಂದ ಐಗುಪ್ತವನ್ನು ಬಿಟ್ಟು ತಪ್ಪಿಸಿಕೊಂಡು ಓಡಬೇಕಾಯಿತು ತನ್ನ ಜನರನ್ನು ದಾಸತ್ವದಿಂದ ಬಿಡಿಸಲು ತಾನು ಮುಂದೆ ಏನು ಮಾಡಬೇಕು ಎಂಬುದರ ವಿಷಯದಲ್ಲಿ ಆತನು ದೇವರಿಂದ ಒಂದು ಸೂಚನೆಯನ್ನು ನಿರೀಕ್ಷಿಸಿಕೊಂಡು ತನ್ನ ಮಾವನ ಮನೆಯಲ್ಲಿ ಕುರಿಗಳನ್ನು ಮೇಯಿಸುವ ಒಂದು ಕನಿಷ್ಠ ಹುದ್ದೆಯನ್ನು ಮಾಡುತ್ತಾ ಅಂಬಲವಾಗಿ ನಲವತ್ತು ವರ್ಷಗಳ ಕಾಲ ನಿರೀಕ್ಷೆಯಿಂದ ಕಾಲ ಕಳೆದನು ಮೋಶೆಯ ತಾಳ್ಮೆಯ ವಿಷಯದಲ್ಲಿ ಇದು ಎಂಥ ಒಂದು ಕಠಿಣಕರವಾದ ಶೋಧನೆಯಾಗಿರಬೇಕು ಯೋಚಿಸಿರಿ ಆದರೂ ಆತನು ತಕ್ಕ ಸಮಯದಲ್ಲಿ ದೇವರು ಆಜ್ಞಾಪಿಸಿದಂತೆ ಮಾಡಲು ವಿಧೇಯತೆಯಿಂದಲೂ ಬಹುತಾಳ್ಮೆಯಿಂದಲೂ ಕಾದಿದ್ದು ಆ ಕಠಿಣ ಪರೀಕ್ಷೆಯಲ್ಲಿ ಜಯ ಹೊಂದಿದನು ಮತ್ತು ದೇವರ ಆಜ್ಞೆಯು ಆತನಿಗೆ ಸ್ಪಷ್ಟವಾಗಿ ಪ್ರಕಟಿಸಲ್ಪಟ್ಟಿತು ನಂತರ ಆತನು ತನ್ನನ್ನು ತಾನು ಸಿದ್ಧಪಡಿಸಿಕೊಂಡನು ಅರಣ್ಯದಲ್ಲಿ ಈ ರೀತಿಯಾದ ಕಠಿಣ ಪರೀಕ್ಷೆಯೆಂದುಂಟಾದ ಅನುಭವವು ಆತನು ಮುಂದೆ ದೇಶದಲ್ಲೆಲ್ಲ ಅಧಿಕಾರಿಗಳಾಗಿ ಕೀರ್ತನೆ ನಲವತ್ತೈದನೇ ಅಧ್ಯಾಯ ಹದಿನಾರನೇ ವಾಕ್ಯ ನೇಮಿಸಲ್ಪಡುವವರ ಗುಂಪಿನಲ್ಲಿ ಒಬ್ಬನಾಗಿ ಎಣಿಸಲ್ಪಟ್ಟು ಉನ್ನತ ಸ್ಥಾನದಲ್ಲಿದ್ದುಕೊಂಡು ಅಧಿಕಾರ ನಡೆಸಲು ಬೇಕಾಗಿರುವ ಅತಿ ಉಪಯುಕ್ತವಾದ ತರಬೇತಿಯಂಥವನಾಗಿ ಆತನನ್ನು ಸಿದ್ಧಗೊಳಿಸಿತು ಮೋಸೆಗೆ ವಾಗ್ದತ್ತ ದೇಶವಾದ ಕಾನನನ್ನು ಪ್ರವೇಶಿಸಲು ಅಪ್ಪಣೆ ಇಲ್ಲದಿದ್ದರೂ ಆತನಿಗೆ ದೇವರಲ್ಲಿದ್ದ ನಂಬಿಕೆಯ ವಿಶ್ವಾಸಗಳು ಸ್ವಲ್ಪವಾದರೂ ಕದಲಲಿಲ್ಲ ಆದುದರಿಂದ ದೇವರು ಅವನನ್ನು ಸತ್ತವರೊಳಗಿನ ಪುನರುತ್ಥಾನದಲ್ಲಿ ಎಬ್ಬಿಸಿದಾಗ ಆತನಿಗೆ ಅತ್ಯಂತ ಉನ್ನತವಾದ ಜವಾಬ್ದಾರಿಯಾದ ಕೆಲಸವನ್ನು ನೇಮಿಸಿ ಒಂದು ಉನ್ನತ ಪದವಿಯಲ್ಲಿಡುವನು ಏಕೆಂದರೆ ಆತನಿಗೆ ವಹಿಸತಕ್ಕ ಪ್ರತಿಯೊಂದು ಕೆಲಸವನ್ನು ಆತನು ನಂಬಿಕೆಯಿಂದಲೂ ದಕ್ಷತೆಯಿಂದಲೂ ಮಾಡುವನು ಮತ್ತು ಅದನ್ನು ದೇವರ ಮಹಿಮೆಗಾಗಿಯೇ ನಂಬಿಕಸ್ಥನಾದ ಸೇವಕನಾಗಿ ಮಾಡುವನು ಎಂಬುದು ದೇವರಿಗೆ ಗೊತ್ತುಂಟು ಬಾಬಿಲೋನ್ ದೇಶದಲ್ಲಿ ಇಬ್ರಿಯನಾದ ದಾನಿಯಲನ್ನು ಮೊದಲು ಸೆರೆಯಲಿದ್ದು ಅನಂತರ ಆ ಚಕ್ರಾಧಿಪತ್ಯದ ಪ್ರಧಾನಮಂತ್ರಿಯಾದ ದೃಷ್ಟಾಂತವನ್ನು ನೆನಪು ಮಾಡಿಕೊಳ್ಳಿರಿ ಆತನು ತನ್ನ ದೇವರಾದ ಯಹುವಿನಲ್ಲಿಟ್ಟಿದ್ದ ಭಕ್ತಿ ಮತ್ತು ನಂಬಿಕೆ ಹಾಗೂ ಆತನು ನೀತಿಯ ಉನ್ನತ ತತ್ವಗಳನ್ನು ಅನುಸರಿಸಿದ್ದರಿಂದಲೂ ಆತನ ವಿರೋಧಿಗಳಿಂದ ವಿರುದ್ಧ ಭಾವವಿದ್ದರೂ ಆತನು ಆ ರಾಜ್ಯದಲ್ಲಿ ಉನ್ನತ ಪದವಿಗೇರಿಸಲ್ಪಟ್ಟನು ತನ್ನನ್ನು ಸಿಂಹದ ಗುಹೆಗೆ ಹಾಕುತ್ತೇವೆಂದು ಎದುರಿಸಿದರು ತಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಪ್ರಾಮಾಣಿಕರಾಗಿ ನಿಲ್ಲತಕ್ಕ ಧೀರರು ಯುಗಯುಗಗಳಿಂದಲೂ ದಾನಿಯಲನ್ನು ಬಿಟ್ಟರೆ ಮತ್ಯಾರಿದ್ದಾರೆ ಈ ರೀತಿಯಲ್ಲಿ ದಾನಿಯಲನ್ನು ದೇವರಿಂದ ಅನೇಕ ಪರಿಶೋಧನೆಗಳಿಗೆ ಗುರಿಯಾಗಿ ಅವುಗಳನ್ನು ತಾಳ್ಮೆಯಿಂದಲೂ ನಂಬಿಕೆಯಿಂದಲೂ ಜಯಿಸಿ ಮುಂದೆ ಶ್ರೇಷ್ಠ ಪುನರುತ್ಥಾನದಲ್ಲಿ ಭಾಗಿಯಾಗುವುದಕ್ಕೂ ಮತ್ತು ದೇಶದಲ್ಲೆಲ್ಲ ಅಧಿಕಾರಿಗಳಾಗಿ ದೇವರಿಂದ ನೇಮಿಸಲ್ಪಡತಕ್ಕವರ ಏನ್ಷಿಯಂಟ್ ವರ್ತಸ್ ಜತೆಯಲ್ಲಿದ್ದು ಅಧಿಕಾರ ನಡೆಸಲು ತಾನು ಅರ್ಹತೆಯನ್ನು ಪಡೆದಿರುತ್ತಾನೆ ಪೌಲನು ಮತ್ತು ಬರೆಯುವುದೇನೆಂದರೆ ಇನ್ನು ಏನು ಹೇಳಬೇಕು ಗಿಡಿಯೋನ್ ಬಾರಾಕ್ ಸಮ್ಸೋನ್ ಎಫೆದ್ ದಾವೀದ್ ಸಮುವೆಲ್ ಎಂಬುವರ ವೃತ್ತಾಂತವನ್ನು ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ನೀತಿಯನ್ನು ನಡೆಸಿದರು ವಾಗ್ದಾನಗಳನ್ನು ಪಡೆದುಕೊಂಡರು ಸಿಂಹಗಳ ಬಾಯಿ ಕಟ್ಟಿದರು ಬೆಂಕಿಯ ಬಲವನ್ನು ಆರಿಸಿದರು ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ನಿರ್ಬಲರಾಗಿದ್ದು ಬಲಿಷ್ಠರಾದರು ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ಪರರ ದಂಡುಗಳನ್ನು ಓಡಿಸಿಬಿಟ್ಟರು ಸ್ತ್ರೀಯರು ಸತ್ತು ಹೋಗಿದ್ದ ಪುನರುತ್ಥಾನದಿಂದ ತಿರುಗಿ ಹೊಂದಿದರು ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕರೆಯಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಇಬ್ರಿಯ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡರಿಂದ ಮೂವತ್ತೈದು ವಾಕ್ಯಗಳು ಅನುಭವ ಜ್ಞಾನವನ್ನು ಉಪಯೋಗಿಸಿಕೊಳ್ಳುವುದು ಎಕ್ಸ್ಪೀರಿಯನ್ಸ್ ಯುಟಿಲೈಸ್ಡ್ ಕಳೆದ ಎಲ್ಲ ಶತಮಾನಗಳಿಂದಲೂ ದೇವರು ಈ ಅನುಭವಶಾಲಿಗಳಾದ ಪುರಾತನ ನಂಬಿಕಸ್ಥ ಪಿತೃಗಳನ್ನು ಆನ್ಶಿಯಂಟ್ ವರ್ತಿಸ್ ಮುಂದೆ ಸ್ಥಾಪಿತವಾಗಲಿರುವ ಕ್ರಿಸ್ತನ ರಾಜ್ಯದಲ್ಲಿ ಮಾನವ ಪ್ರತಿನಿಧಿಗಳಾಗಿ ಅಧಿಕಾರ ನಡೆಸಲು ಸಿದ್ಧಗೊಳಿಸಿದ್ದಾನೆ ಆ ಕಾಲದಲ್ಲೆಲ್ಲ ಈ ಲೋಕಕ್ಕೆ ಸೃಷ್ಟಿಕರ್ತನಾದ ಒಬ್ಬ ದೇವರಿದ್ದಾನೆ ಎಂಬ ನಂಬಿಕೆ ಸಹ ಲೋಕದ ಜನಸಾಮಾನ್ಯರಿಗೆ ಇರಲಿಲ್ಲ ಅವರು ಮರ ಕಲ್ಲು ಮಣ್ಣುಗಳಿಂದ ಮಾಡಿರುವಂಥ ಅತಿ ವಿಕಾರವಾದ ವಿಗ್ರಹಗಳನ್ನು ಮಾಡಿಕೊಂಡು ಅವುಗಳಿಗೆ ಭಯದಿಂದಲೂ ಮೂಢನಂಬಿಕೆಯಿಂದಲೂ ಅಡ್ಡಬೀಳಿತಿದ್ದರು ಆದರೆ ಭೂಪರಲೋಕಗಳನ್ನು ಸೃಷ್ಟಿಸಿದಂಥ ಜೀವ ಸ್ವರೂಪನಾದ ಒಬ್ಬನೇ ಸತ್ಯದೇವರು ತನ್ನ ಸಂಕಲ್ಪದಂತೆ ಮುಂದೆ ಸಾ ಸ್ಥಾಪಿಸಲ್ಪಡುವ ತನ್ನ ರಾಜ್ಯದಲ್ಲಿ ಧರ್ಮದಿಂದಲೂ ಮತ್ತು ನೀತಿಯಿಂದಲೂ ಅಧಿಕಾರ ನಡೆಸಲು ನಂಬಿಕೆಯುಳ್ಳ ಒಂದು ಜನಾಂಗವನ್ನು ತನ್ನ ಹೆಸರಿಗಾಗಿ ತರಬೇತು ಮಾಡಿ ಅವರ ಮೂಲಕ ಸರ್ವ ಜನಾಂಗಗಳನ್ನು ಮರಣನಿದ್ರೆಯಿಂದ ಎಬ್ಬಿಸಲ್ಪಟ್ಟ ಮೇಲೆ ಅವರಿಗೆ ಜ್ಞಾನವನ್ನು ಬೋಧಿಸಿ ಆಶೀರ್ವದಿಸುವನು ಎಂಬ ಒಂದು ದೇವರ ಸಂಕಲ್ಪದ ವಿಷಯ ಅವರಿಗೆ ತಿಳಿದಿರುವುದಿಲ್ಲ ಪುರಾತನ ಕಾಲದ ಅರ್ಹರಾದ ಭಕ್ತರಿಗೆ ಮುಂದೆ ಸ್ಥಾಪಿತವಾಗಲಿರುವ ದೇವರ ರಾಜ್ಯದಲ್ಲಿ ತಮಗೆ ಯಾವ ಸ್ಥಾನ ಸಿಕ್ಕುವುದು ಎಂಬುದರ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳುವಳಿಕೆ ಇತ್ತೆಂಬುದು ಸಂದೇಹವಾಗಿದೆ ದೇವರು ಕ್ಲುಪ್ತ ಕಾಲದಲ್ಲಿ ಒಬ್ಬ ರಕ್ಷಕನನ್ನು ಕಳುಹಿಸಿಕೊಟ್ಟು ಆತನ ಮೂಲಕವೇ ಒಂದು ಅಧಿಕ ಪ್ರಭಾವವುಳ್ಳ ರಾಜ್ಯವನ್ನು ಸ್ಥಾಪಿಸಿ ಆ ರಾಜ್ಯದಲ್ಲಿ ಅವರು ದೇವರ ಸೇವಕರಾಗಿದ್ದು ಆತನನ್ನು ಯಾವ ವಿಧವಾದ ಹಿಂಸೆಯೂ ಬಲತ್ಕಾರವೂ ಮತ್ತು ಮರಣದ ಭಯವೂ ಇಲ್ಲದಂತೆ ಸೇವಿಸಬಹುದು ಎಂಬುದಾಗಿ ನಿರೀಕ್ಷೆಯುಳ್ಳವರಾಗಿ ಅತಿ ತಾಳ್ಮೆಯಿಂದಲೂ ನಂಬಿಕೆಯಿಂದಲೂ ಕಾದು ಮರಣ ಹೊಂದಿದರು ಪ್ರವಾದಿಯಾದ ಯಶಾಯನು ತನ್ನ ಗ್ರಂಥದಲ್ಲಿ ಆ ರಾಜ್ಯಾಡಳಿತ ಕಾಲದಲ್ಲಿ ಕರ್ತನಾದ ಯವವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು ಯಶಾಯಿ ಇಪ್ಪತ್ತೈದನೇ ಅಧ್ಯಾಯ ಎಂಟನೇ ವಾಕ್ಯ ಎಂಬುದಾಗಿ ಪ್ರವಾದಿಸಿರುವನು ಈ ಪುರಾತನ ಕಾಲದಲ್ಲಿ ಅರ್ಹರಾದ ಭಕ್ತರು ಯಾವ ಪ್ರತಿಫಲಾಪೇಕ್ಷೆಯನ್ನು ಇಲ್ಲದೆ ದೇವರ ಸೇವೆಯಲ್ಲಿ ನಿರತರಾದದ್ದು ಅಲ್ಲದೆ ಆತನಿಗೆ ಯಥಾರ್ಥರಾಗಿ ನಂಬಿಕಸ್ಥರಾಗಿಯೂ ಇದ್ದರು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿಯೂ ನೇಮಿಸಲ್ಪಡಲು ಅರ್ಹತೆಯನ್ನು ಪಡೆದಿರುವ ಈ ಪುರಾತನ ಭಕ್ತರ ನಿಕೃಷ್ಟ ಮನೋಭಾವವನ್ನು ಬ್ಯಾಬಿಲೋನ್ ದೇಶದಲ್ಲಿ ಸೆರೆಯಾಗಿದ್ದ ಮೂರು ಮಂದಿ ಇಬ್ರಿಯರ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಬ್ಯಾಬಿಲೋನ್ ರಾಜ್ಯದ ಅರಸನಾದ ನೆಬಿತ್ ಹೆಚರನ್ನು ನಿಲ್ಲಿಸಿದ್ದ ದೊಡ್ಡ ಬಂಗಾರದ ಪ್ರತಿಮೆಗೆ ಯಾವನೂ ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲಾಗುವುದು ಎಂಬ ರಾಜ್ಞೆಯಾದಾಗ ಛದ್ರಮೇಶಕ ಬದ್ನೆಗೋ ಎಂಬ ಮೂವರು ಇಬ್ರಿಯರು ಈ ರೀತಿಯಾಗಿ ಅರಸನಿಗೆ ಉತ್ತರ ಕೊಟ್ಟರು ಅರಸೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ದಾನಿಯಲ ಮೂರನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟು ವಾಕ್ಯಗಳು ಈ ರೀತಿಯಾದ ಮನೋಭಾವವು ಈಗಿನ ಯುಗದ ಜನಗಳಲ್ಲಿಯೂ ಸಹ ನಾವು ವಾಸ್ತವಿಕವಾಗಿ ಕಾಣುತ್ತೇವೆ ಹೇಗೆಂದರೆ ಈ ಲೋಕದಲ್ಲಿ ಮಹಾ ಸಂಕಟಗಳನ್ನು ಅನುಭವಿಸಿ ತಾವು ಕ್ರಿಸ್ತನೊಂದಿಗೆ ಆಳಲು ಅರ್ಹರೆಂಬುದಾಗಿ ದೃಢೀಪಡಿಸುವವರಾಗಿದ್ದಾರೆ ಈ ರೀತಿಯಲ್ಲಿ ಕ್ರಿಸ್ತನೊಂದಿಗೆ ಪಾಲುಗಾರರಾಗಿ ಆಳತಕ್ಕವರು ಅವರು ಆ ರಾಜ್ಯದ ರೀ ಆತ್ಮೀಯ ಅಂತಸ್ತಿನಲ್ಲಿರತಕ್ಕವರೇ ಆಗಲಿ ಸ್ಪಿರಿಚುವಲ್ ಫೇಸ್ ಆಫ್ ದ ಕಿಂಗ್ಡಮ್ ಅಥವಾ ಭೂಲೋಕದ ಅಂತಸ್ತಿನಲ್ಲಿರುವವರೇ ಆಗಲಿ ಆನ್ ದ ಹೇತ್ಲೀ ಪ್ಲೇನ್ ಆಫ್ ಲೈಫ್ ಅವರೆಲ್ಲರೂ ಪರಿಷ್ಕೃತವಾದ ಪರಿಶೋಧನೆಗಳಿಗಾಗಿ ಒಳಗಾಗಿರುತ್ತಾರೆ ಯಾರು ಯಾರು ಮೊದಲೇ ಪರಿಶೋಧಿಸಲ್ಪಟ್ಟವರಾಗಿ ತಮ್ಮ ಪೂರ್ಣ ವಿಧೇಯತೆಯನ್ನು ದೇವರಿಗೆ ವ್ಯಕ್ತಪಡಿಸುವುದಿಲ್ಲವೋ ಅಂಥವರು ಈ ಎರಡು ವಿಧವಾದ ದೇವರ ರಾಜ್ಯದ ಅಂತಸ್ತುಗಳಲ್ಲಿ ಸೇರುವುದಕ್ಕಾಗುವುದಿಲ್ಲ ದೇವರ ರಾಜ ದೇವರ ರಾಜಾದಿ ರಾಜನೂ ಕರ್ತರ ಕರ್ತನೂ ಆದರೆ ಶುಕ್ರಿಸ್ತನನ್ನು ಸಹ ಇಂಥ ಪರಿಶೋಧನೆಗೆ ಒಳಪಡಿಸಲಾಗಿತ್ತು ಈ ಎರಡು ತರಗತಿಗಳಲ್ಲಿರುವವರೆಲ್ಲರೂ ಪುನರುತ್ಥಾನದಲ್ಲಿ ಎಬ್ಬಿಸಲ್ಪಟ್ಟಾಗ ಅಂದರೆ ಆತ್ಮಿಕ ತರಗತಿಗಳಲ್ಲಿರುವವರು ಅಂದರೆ ಚಿಕ್ಕ ಹಿಂಡು ಮತ್ತು ಮಹಾಸಮೂಹ ಪ್ರಥಮ ಪುನರುತ್ಥಾನದಲ್ಲಿಯೂ ಭೂಲೋಕದಲ್ಲಿ ಆಳ್ವಿಕೆ ಮಾಡುವವರ ತರಗತಿಯಲ್ಲಿರುವವರು ಅಂದರೆ ಪುನರುತ್ಥಾನ ಪಿತೃಗಳ ಮತ್ತು ಅವರಿಗೆ ಸಹಾಯಕರಾದ ಯೌವ್ವನಸ್ಥ ಪುರಾತನ ಪಿತೃಗಳ ಮತ್ತು ಅವರಿಗೆ ಸಹಾಯಕರಾದ ಯೌವ್ವನಸ್ಥ ಯೋಗ್ಯರು ಶ್ರೇಷ್ಠ ಪುನರುತ್ಥಾನದಲ್ಲಿಯೂ ಎಬ್ಬಿಸಲ್ಪಟ್ಟ ಮೇಲೆ ಭೂಲೋಕದ ಎಲ್ಲ ಮಾನವ ಕುಲದವರಿಗೆ ಕ್ರಿಸ್ತನು ಮತ್ತು ಆತನ ಸಭೆಯು ಆ ರಾಜ್ಯದಲ್ಲಿ ನ್ಯಾಯ ನಿಬಂಧನೆಗಳನ್ನು ರಚಿಸತಕ್ಕವರಾಗಿಯೂ ಮತ್ತು ಅಧಿಪತಿಗಳನ್ನು ಕಟ್ಟಳೆಗಳನ್ನು ನಿರ್ವಹಿಸುವರಾಗಿರುತ್ತಾರೆ ಮತ್ತು ಜನರಿಗೆ ದೇವರು ವಿಧಿಸಲ್ಪಟ್ಟಿರುವ ಕಟ್ಟಳೆಗಳನ್ನು ಸರಿಯಾಗಿ ತಿಳಿದುಕೊಂಡು ಅದರಂತೆ ವಿಧೇಯತೆಯಿಂದ ನಡೆದುಕೊಳ್ಳುವಂತೆ ಅವರಿಗೆ ತಿಳುವಳಿಕೆಯನ್ನು ಕೊಡುವರು ಈ ರೀತಿಯಾದ ದೇವರ ರಾಜ್ಯದ ಎರಡು ವಿಧವಾದ ಭಾಗಗಳನ್ನು ಕುರಿತು ಪ್ರವಾದಿಯಾದ ಮೇಕನು ಆತ್ಮಿಕ ವಿಭಾಗಕ್ಕೆ ಸಿಯೋನ್ ಝಿಯೋನ್ ಎಂಬುದಾಗಿ ಭೂಮಿಗೆ ಸಂಬಂಧಪಟ್ಟಿರುವ ರಾಜ್ಯ ವಿಭಾಗಕ್ಕೆ ಎರುಸಲೆಮ್ ಜೆರುಸಲೇಮ್ ಎಂಬುದಾಗಿಯೂ ಸಾಂಕೇತ ಅರ್ಥದಲ್ಲಿ ಕರೆದಿರುತ್ತಾನೆ ಈ ಎರಡು ಭಾಗಗಳು ಸೇರಿ ಸಂಪೂರ್ಣವಾದ ರಾಜ್ಯವನ್ನು ಪರ್ವತ ಮೌಂಟೇನ್ ಎಂಬ ಅರ್ಥದಲ್ಲಿ ಸೂಚಿಸಲಾಗಿದೆ ಜನಾಂಗಗಳೆಲ್ಲವೂ ಯಹೋವನ ಪರ್ವತಕ್ಕೆ ಹೋಗುತ್ತಿರುವ ಹಾಗೂ ಮತ್ತು ಅಲ್ಲಿ ದೇವರು ಅವರಿಗೆ ರಾಜ್ಯದ ಪ್ರತಿನಿಧಿಗಳ ಮೂಲಕ ಬೋಧಿಸುವುದನ್ನು ಹಾಗೂ ಸಾಂಕೇತಾರ್ಥದಲ್ಲಿ ಸೂಚಿಸಲಾಗಿದೆ ಇದರ ಪರಿಣಾಮವಾಗಿ ಅವರು ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳಗಳನ್ನಾಗಿಯೂ ಬರ್ಜಿಗಳನ್ನಾಗಿಯೂ ಕುಡುಗೋಳುಗಳನ್ನಾಗಿಯೂ ಮಾಡುವರು ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ ಮೀಕಾ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ